try to understand the event handling we used to start the event page. Event is nothing but an action or being called. It is a concept of state change. Event state change ಆಗೋದು ಅಂತ ಹೇಳ್ತೀವಿ. What do you mean by state change? State ಅಂದ್ರೆ ಏನು, ಅದು ಚೇಂಜ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡೋರತ್ತೆ. ಫಾರ್ ಎಕ್ಸಾಂಪಲ್, ಐ ಸ್ಟಾರ್ಟ್ ವಿತ್ ಅ ಕಾಮನ್ ಕಾನ್ಸೆಪ್ಟ್ಸ್, ಇನ್ನು ಒಂದಿಷ್ಟು ನಾರ್ಮಲ್ ಕಾನ್ಸೆಪ್ಟ್ ಗಳ ಜೊತೆ ಚಾಲು ಮಾಡ್ತೀನಂತೆ. ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ದೆನ್ ಐ ವಿಲ್ ಕನೆಕ್ಟ್ ವಿತ್ ಕಂಪ್ಯೂಟರ್ಸ್. ಒಂದು ಎಕ್ಸಾಂಪಲ್ ತಗೊಳ್ಳೋ ಪ್ರಯತ್ನ ಪಡೋರತ್ತೆ. ಒಂದು ಬಟನ್ ನೋಡ್ತೀವಿ ನಾವು ಕ್ಲಾಸಸ್ ಒಳಗಡೆ. ಇಫ್ ಯು ಪ್ರೆಸ್ ದಟ್ ಬಟನ್ but the bulb will on or off. Off idre on agutte, on idre off agutte, right? On idre off agutte, off idre on agutte. When you press that button, action will be taken. It is called a state of change, from on to off, off to on. Adakke navu enu anbodu, on the state change agligutte, ondu ondu concept inda ellaru concept change agligutte, that we call as an event. ಏನೋ ಒಂದು ಆಕ್ಷನ್ ಆಗ್ಲಿಕ್ಕತ್ತದಲ್ಲ, ಏನೋ ಒಂದು ವರ್ಕ್ ಆಗ್ಲಿಕ್ಕತ್ತದಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ, ಸ್ಟೇಟ್ ಚೇಂಜ್ ಅಂತ ಕರಿತೀವಿ. ಅವಾಗ ಬಟನ್ ಪ್ರೆಸ್ ಆಗಿದೆ, ಏನಾಯ್ತು, ಆನ್ ಆಯ್ತು, ಆಫ್ ಆಯ್ತು ಅಂತ ಹೇಳ್ತೀವಿ. ಸಿಮಿಲರ್ಲಿ, ವೆನ್ ಯು ಕ್ಲಿಕ್ ಆನ್ ಸಮ್ ಕನ್ಸೆಪ್ಟ್ಸ್, ವೆನ್ ಯು ಕ್ಲಿಕ್ ಆನ್ ಕಂಪ್ಯೂಟರ್ಸ್ ಇನ್ ದ ಬಟನ್, ನೀವು ಬಟನ್ ಕ್ಲಿಕ್ ಮಾಡಿದ್ರು ಕಂಪ್ಯೂಟರ್ ಮೇಲೆ ಅಂತಂದಾಗ, ಅಥವಾ ಕಂಪ್ಯೂಟರ್ ಮೇಲೆ ಇರುವಂತಹ ಯಾವ್ದೋ ಒಂದು ಕನ್ಸೆಪ್ಟ್ ಮೇಲೆ ಕ್ಲಿಕ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದಾಗ, ಏನೋ ಒಂದು ಕೆಲಸ ಆಗುತ್ತಲ್ಲ, which changes the state from one state to another state, right? One state to another state. ಇದು ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಗೆ ಚೇಂಜ್ ಆಗ್ಲಿಕ್ಕೆ ಏನಂತ ಕರಿತೀವಿ ನಾವು, ಇವೆಂಟ್ ಅಂತ ಕರಿತೀವಿ. whenever the user is working with the computer, whenever user working with computer, ಕಂಪ್ಯೂಟರ್ ಜೊತೆ ಕೆಲಸ ಮಾಡ್ಲಿಕ್ಕಂದ್ರೆ, he is always working with the GUI application, that is called as graphical user interface, that we called as graphical user interface. avaga user computer jothe work martana andre GUI jothe work martana. GUI andre enu tiltivi, graphical user interface. What do you mean by GUI? GUI means graphical user interface. When you are working with the graphical user interfaces, the GUI is integrated with events. GUI ಏನ್ ಇರುತ್ತೆ ಅಂತ ಹೇಳ್ತೀವಿ ನಾವು, ಇಂಟಿಗ್ರೇಟೆಡ್ ವಿತ್ ಇವೆಂಟ್ ಇದೆ ಅಂತ ಹೇಳ್ತೀವಿ. GUI ಇಸ್ ಇಂಟಿಗ್ರೇಟೆಡ್ ವಿತ್ ಇವೆಂಟ್ಸ್. ಸೊ ಇಂಟಿಗ್ರೇಟೆಡ್ ಅಂದ್ರೆ ಏನು, ಏನ್ ಮಾಡಿರ್ತೀವಿ, ನಾ GUI ಅಪ್ಲಿಕೇಶನ್ ಜೊತೆ ಕೆಲಸ ಮಾಡ್ಲಿಕ್ಕಿರ್ತೀನಿ ಅಂದ್ರೆ, ಇವೆಂಟ್ ಜೊತೆ ಬೈ ಡಿಫಾಲ್ಟ್ ಆಗಿ ಕೆಲಸ ಮಾಡ್ಲಿಕ್ಕಿರ್ತೀನಿ. ಸೊ ದಟ್ ಇಟ್ ಹ್ಯಾಸ್ ಟು ಬಿ ಹ್ಯಾಂಡಲ್ಡ್, ಸೊ ದಟ್ ಇಟ್ ಹ್ಯಾಸ್ ಟು ಬಿ ಮ್ಯಾನೇಜ್. ಇದೇನಾಗ್ಬೇಕು ಅಂತ ಹೇಳ್ತಾರೆ, ಹ್ಯಾಂಡಲ್ ಆಗ್ಬೇಕಾಗುತ್ತೆ, ಮ್ಯಾನೇಜ್ ಮಾಡ್ಬೇಕಾಗುತ್ತೆ. ಹೆಂಗೆ ಸರ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಮೇಲೆ ಕೆಲಸ ಮಾಡ್ತೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್, ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಅದು ಸಬ್ಮಿಟ್ ಬಟನ್ ಅಂತ ಇರ್ಬೋದು, ಅಥವಾ ಕ್ಲಿಕ್ ಬಟನ್ ಅಂತ ಇರ್ಬೋದು, ಯಾವುದೋ ಒಂದು ರೀತಿ ಇರುತ್ತೆ, ಸೇವ್ ಬಟನ್ ಅಂತ ಇರ್ಬೋದು. ಬಟನ್ ಜೊತೆ ಕೆಲಸ ಮಾಡ್ತೀನಿ, ವೆದರ್ ಐ ನೀವ್ ವರ್ಕಿಂಗ್ ವಿತ್ ಚೆಕ್ ಬಾಕ್ಸ್, ಚೆಕ್ ಬಾಕ್ಸ್ ಜೊತೆ ಕೆಲಸ ಮಾಡ್ತಿರ್ಬೋದು. ಫಾರ್ ಎಕ್ಸಾಂಪಲ್, ಇರ್ತಾವು ರೈತರಿಂದ ವಾಕ್ ಮಾಡ್ತೀನಿ ಅಂತ ಹೇಳ್ತೀನಿ. ವೆದರ್ ಐ ನೀವ್ ವರ್ಕಿಂಗ್ ವಿತ್ ಚಾಯ್ಸಸ್, ಚಾಯ್ಸ್ ಜೊತೆ ಕೆಲಸ ಮಾಡ್ತಾ ಇರ್ಬೋದು. ರೇಡಿಯೋ ಬಟನ್ ಸಿಗ್ತಾವು, ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ಬಿತ್ತಿರ್ತೀನಿ, ರೈಟ್? ವೆದರ್ ಐ ನೀವ್ ವರ್ಕಿಂಗ್ ವಿತ್ ಲಿಸ್ಟ್ ಮ್ಯಾನೇಜ್, ಆ ಲಿಸ್ಟ್ ಜೊತೆ ಕೆಲಸ ಮಾಡ್ಬೇಕಿರ್ಬೋದು. ಇಂದ ಒಂದಿಷ್ಟು ಲಿಸ್ಟ್ ಬಂದಿರ್ತದ, ಇಲ್ಲಿ ಕ್ಲಿಕ್ ಮಾಡ್ತೀನಿ, ಇಲ್ಲಿ ನಾ ಸೆಲೆಕ್ಟ್ ಮಾಡ್ಬೇಕು ಹೋಗ್ತೀನಿ. ಆಲ್ ದೀಸ್ ಆರ್ ಆಲ್ ಕಾಲ್ಡ್ ಆಸ್ GUI ಅಪ್ಲಿಕೇಶನ್ಸ್. ಇದೆಲ್ಲ ನಾವು ಏನಂತ ಕರಿತೀವಿ, GUI, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸಸ್ ಅಂತ ಕರಿತೀವಿ. ವೆನ್ ವಿ ಸಬ್ಮಿಟ್, ವೆನ್ ವಿ ಕ್ಲಿಕ್ ಆನ್ ದಿಸ್, ಆನ್ ಆಕ್ಷನ್ ವಿಲ್ ಪರ್ಫಾರ್ಮ್, ದಟ್ ಇಸ್ ಅನ್ ಇವೆಂಟ್. ವೆನ್ ವಿ ಚೆಕ್ ಬಾಕ್ಸ್ ಒಳಗಡೆ ನಾ ಚೆಕ್ ಮಾಡ್ತೀನಿ, ಸಮ್ ಆಕ್ಷನ್ ವಿಲ್ ಬಿ ಪರ್ಫಾರ್ಮ್, ದಟ್ ಇಸ್ ಅನ್ ಇವೆಂಟ್. ವೆನ್ ಐ ಸೆಲೆಕ್ಟ್ ಚಾಯ್ಸ್ ಮಾಡ್ತೀನಿ, ದನ್ ಆಕ್ಷನ್ ವಿಲ್ ಬಿ ಪರ್ಫಾರ್ಮ್. ವೆನ್ ಐ ಲಿಸ್ಟ್ ಒಂದು ಸೆಲೆಕ್ಟ್ ಮಾಡ್ತೀನಿ, ದನ್ ಆಕ್ಷನ್ ವಿಲ್ ಬಿ ಪರ್ಫಾರ್ಮ್. ದಟ್ ಆಲ್ ಕಾಲ್ಡ್ ಆಸ್ ಇವೆಂಟ್. ಅದಕ್ಕೆಲ್ಲ ಏನಂತ ಕರಿತೀವಿ ನಾವು, ಇವೆಂಟ್ ಅಂತ ಕರಿತೀವಿ. ಸಚ್ ಇವೆಂಟ್ಸ್, ಸಚ್ ಕೈಂಡ್ ಆಫ್ ಇವೆಂಟ್ಸ್, ಇವೆಲ್ಲ ಇವೆಂಟ್ ಅಂತ ಏನ್ ಕರಿತೀವಿ, ಇವೆಲ್ಲ ಇವೆಂಟ್ ಗಳನ್ನ ಸ್ಟೇಟ್ ಚೇಂಜ್ ಮಾಡುತ್ತೆ ಅಂತ ಹೇಳ್ತೇವಲ್ಲ, ದಿಸ್ ಆಲ್ ಇವೆಂಟ್ಸ್ ಆರ್ ಗೋಯಿಂಗ್ ಟು ಬಿ ಸಪೋರ್ಟೆಡ್ ಇನ್ ಜಾವಾ, ಸಪೋರ್ಟೆಡ್ ಇನ್ ಜಾವಾ ವಿತ್ ದ ಹೆಲ್ಪ್ ಆಫ್ ಸಮ್ ಪ್ಯಾಕೇಜಸ್. ಎಲ್ಲ ಇವೆಂಟ್ ಗಳು ಹೆಂಗ್ ಸಪೋರ್ಟ್ ಆಗ್ತಾವು ಕಂಪ್ಯೂಟರ್ ಒಳಗಡೆ ಅಂತಂದ್ರೆ, ಪ್ಯಾಕೇಜಸ್ ಮೂಲಕ ಸಪೋರ್ಟ್ ಆಗ್ತಾವು. ಪ್ಯಾಕೇಜಸ್ ಕಂಟೆಂಟ್ ಸೋ ಮೆನಿ ಕ್ಲಾಸಸ್ ವಿಚ್ ಯು ಡಿಸ್ಕಸ್ ಇನ್ ದ ಲಾಸ್ಟ್ ಸೆಮಿಸ್ಟರ್ಸ್. ನೀವು ಲಾಸ್ಟ್ ಸೆಮಿಸ್ಟರ್ ಒಳಗಡೆ ಕಲ್ತಿದ್ದೀರಿ, ಪ್ಯಾಕೇಜ್ ಇಸ್ ಅ ಕಲೆಕ್ಷನ್ ಆಫ್ ಕ್ಲಾಸಸ್ ವಿಚ್ ಕಂಟೈನ್ ಸಮ್ ಫಂಕ್ಷನ್ಸ್. ಕೆಲವೊಂದು ಫಂಕ್ಷನ್ಸ್ ಅದಾವು, ಕ್ಲಾಸಸ್ ಗಳು ಅದಾವು ಅಂತ ಹೇಳ್ತಿದ್ದಿಲ್ಲ.
ಹಾಗೆ ಈವೆಂಟ್ ಗೆ ಒಂದಿಷ್ಟು ಪ್ಯಾಕೇಜಸ್ ಗಳಾದವು, ಆ ಪ್ಯಾಕೇಜ್ ಮೂಲಕ ಈವೆಂಟ್ ಗೆ ಸಪೋರ್ಟ್ ಮಾಡ್ತದ ಜಾಗ ಅಂತ ಕರಿತೀವಿ. ಆ ಪ್ಯಾಕೇಜಸ್ ಗಳು ಯಾವ್ದಾವು ಅಂತ ಕೇಳಿದ್ರೆ java.utility ಪ್ಯಾಕೇಜ್ ಸಪೋರ್ಟ್ ಮಾಡುತ್ತೆ, java.awd ಪ್ಯಾಕೇಜ್ ಸಪೋರ್ಟ್ ಮಾಡುತ್ತೆ, ಸ್ಪೆಷಲಿ java.awd.event ಕ್ಲಾಸ್ ಅಂತ ಬರುತ್ತೆ. It supports all the events which are related to Java. Java ಒಳಗಡೆ ಇರುವಂತ ಎಲ್ಲಾ ಇವೆಂಟ್ಸ್ ಕ್ಲಾಸ್ಗಳಿಗೆ ಇವೆಂಟ್ಸ್ಗಳಿಗೆ ಇದು ಸಪೋರ್ಟ್ ಮಾಡುತ್ತೆ. ಇವೆಂಟ್ ಅಂದ್ರೆ ಏನಂತ ಹೇಳ್ಬೋದು ಅಂದ್ರೆ ಸಿಂಪಲ್ ಆಗಿ ಇವೆಂಟ್ ಇಸ್ ನಥಿಂಗ್ ಬಟ್ ಅ ಸ್ಟೇಟ್ ಚೇಂಜಸ್. ಇವೆಂಟ್ ಇಸ್ ನಥಿಂಗ್ ಬಟ್ ಅ ಸ್ಟೇಟ್ ಚೇಂಜಸ್. ಹೌ ಇಟ್ ವರ್ಕ್ಸ್ ಇನ್ ಜಾವ, ಇಟ್ ಇಸ್ ಸಪೋರ್ಟೆಡ್ ಬೈ ದ ಪ್ಯಾಕೇಜಸ್. ವಾಟ್ ಆರ್ ದಿ ಡಿಫ್ರೆಂಟ್ ಪ್ಯಾಕೇಜಸ್ ವಿಚ್ ಆರ್ ಸಪೋರ್ಟ್ ದ ಇವೆಂಟ್ಸ್? ಇವೆಂಟ್ಸ್ ಇಸ್ ಸಪೋರ್ಟೆಡ್ ಬೈ ಜಾವಾ ಐಡೆಂಟಿಟಿ ಪ್ಯಾಕೇಜ್, ಜಾವಾ ಐಡೆಂಟಿಟಿ ಪ್ಯಾಕೇಜ್ and or any other packages which are related to events. Events ge sambandhirvanta ella package galu idakke support martavu. Ee support madanta event anta kalitivi. Idanna handle hen martivi anadanna navu ee classes olagade kalita idivi. Aa event aagligattada author aagligattada eno on kelasa aagligattadalla, how it has to be balanced, how it has to be managed anta kalita idivi. Understood this? Kindly see, I hope you understood that event is nothing but a state change moving from one state to another state. It's called as event. That is going to be work, that is going to be help. When you press a button, the button is going to be changed. When action will be performed, when you select a checkbox, the action will be performed. That we called as an event, right? All such events are supported in Java in the help of packages. Such packages are Java event packages or AWD package or event packages. Some other packages are also there, or some classes are also there which supports other event. So through that we are able to handle it. ಅದರ ಮೂಲಕ ನಾವು ಏನ್ ಮಾಡಬಹುದು ಅಂತ ಹೇಳ್ತೀವಿ, ಇದನ್ನ ಹ್ಯಾಂಡಲ್ ಮಾಡ್ತೀವಿ, ಇದನ್ನ ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳ್ತೀವಿ. ನಾವು ಐ ಲೈಕ್ ಟು ಇವೆಂಟ್ ಹ್ಯಾಂಡ್ಲಿಂಗ್. ವೆನ್ ಯು ಪರ್ಫಾರ್ಮ್ ಸಮ್ ಆಕ್ಷನ್ಸ್, ವೆನ್ ಯು ದ ಸ್ಟೇಟ್ ಇಟ್ ಚೇಂಜಸ್, ಸಮ್ ಆಕ್ಷನ್ ಶುಡ್ ಬಿ ಟೇಕನ್. ಏನೋ ಒಂದು ಕೆಲಸ ಆಗ್ಬೇಕಲ್ಲ, ಅದಕ್ಕೆ ಹ್ಯಾಂಡಲಿಂಗ್ ಅಂತ ಕರಿತೀವಿ. ಆ ಹ್ಯಾಂಡಲ್ ಮಾಡ್ಲಿಕ್ಕೆ ಜಾವಾ ಒಳಗಡೆ ಎರಡು ಮೆಥಡ್ಸ್ ಅದಾವು, ರೈಟ್? ಒಂದು ಓಲ್ಡ್ ಮೆಥಡ್ ಇದೆ, ಅದಕ್ಕೆ ಓಲ್ಡ್ ಮೆಥಡ್ ಅಂತ ಕರೀತಾರೆ ಕಲಾಗಿರಲಿ, ರೈಟ್? ಇನ್ನೊಂದಕ್ಕೆ ನಾವು ಡೆಲಿಗೇಷನ್ ಮೆಥಡ್ ಅಂತ ಕರಿತೀವಿ, ಅಥವಾ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಮಾಡರ್ನ್ ಮೆಥಡ್. ಮಾಡರ್ನ್ ಮೆಥಡ್ ಗೆ ಇನ್ನೊಂದು ಹೆಸರಿದೆ, ಡೆಲಿಗೇಷನ್ ಮೆಥಡ್. ಇದಕ್ಕೆ ಏನೇನು ಕರೀತಾರೆ? ಡೆಲಿಗೇಷನ್ ಮೆಥಡ್. ಇನ್ನೇ ಡೆಲಿಗೇಷನ್ ಮೆಥಡ್ ಅಂದ್ರೆ ಮಾಡರ್ನ್ ಮೆಥಡ್ ಆಫ್ ಡೆಲಿಗೇಷನ್ ಮೆಥಡ್. ಸಿ, ದೇರ್ ಆರ್ ದ ಟೂ ವೇಸ್ ವಿ ಆರ್ ಏಬಲ್ ಟು ಹ್ಯಾಂಡಲ್ ಅವರ್ ಇವೆಂಟ್ಸ್ ಇನ್ ಜಾವಾ. ನಮ್ ಜಾವಾ ಒಳಗಡೆ ಎರಡು ರೀತಿಯಲ್ಲಿ ನಾವು ಇವೆಂಟ್ ಗಳನ್ನ ಹ್ಯಾಂಡಲ್ ಮಾಡಬಹುದು. ಒನ್ ಇಸ್ ಓಲ್ಡ್ ಮೆಥಡ್, ಇಟ್ ವಾಸ್ ಅರ್ಲಿಯರ್ಲಿ ಯೂಸ್ ವಿತ್ ದ ವರ್ಷನ್ಸ್ ಆಫ್ ಜಾವಾ 1.0. ಈಗ ಅದು ಮೊದಲು ಯೂಸ್ ಮಾಡ್ತಾ ಇದ್ರು, ಈಗಂತೂ ಯೂಸ್ ಮಾಡಲ್ಲ. ಓಲ್ಡ್ ಮೆಥಡ್ ಮೀನ್ಸ್ ದ ಸಮ್ ಪ್ರೋಗ್ರಾಮ್ಸ್ ಆರ್ ಡಿಫೈನ್ಡ್ ಇನ್ ಜಾವಾ, ಸಮ್ ಪ್ರೋಗ್ರಾಮ್ಸ್ ಆರ್ ಡಿಫೈನ್ಡ್ ಇನ್ ಜಾವಾ, ಓನ್ಲಿ ಸಚ್ ಪ್ರೋಗ್ರಾಮ್ಸ್ ಆರ್ ಏಬಲ್ ಟು ಎಕ್ಸಿಕ್ಯೂಟ್ ದ ಇವೆಂಟ್ಸ್, ನೋ ನ್ಯೂ ಪ್ರೋಗ್ರಾಮ್ಸ್ ವಿಲ್ ಬಿ ಸಪೋರ್ಟೆಡ್. ನೋ ನ್ಯೂ ಪ್ರೋಗ್ರಾಮ್ಸ್, no new programs will be supported. No new programs, right? ಯಾವುದೇ ಹೊಸ ಪ್ರೋಗ್ರಾಮ್ ಗಳು ಸಪೋರ್ಟ್ ಆಗ್ತಿದ್ದಿಲ್ಲ. ಓನ್ಲಿ ಡಿಫೈನ್ ಮಾಡಿರೋ ಪ್ರೋಗ್ರಾಮ್ ಗಳನ್ನ ವರ್ಕ್ ಮಾಡಬೇಕು, ಅದರ ಮೇಲೆ ಎಕ್ಸಿಕ್ಯೂಟ್ ಮಾಡಬೇಕು. ಅದಕ್ಕೆ ಓಲ್ಡ್ ಮೆಥಡ್ ಅಂತ ಕರಿತಾ ಇದ್ರು, ವಿಚ್ ಓನ್ಲಿ ವರ್ಕ್ಸ್ ವಿತ್ ದ ಕನ್ಸೆಪ್ಟ್ ಆಫ್ ಜಾವಾ 1.0. ಜಾವಾ 1.0 ವರ್ಷನ್ ಒಳಗಡೆ ಇದನ್ನ ಡಿಫೈನ್ ಮಾಡ್ಯಾರೆ. ಒಂದಿಷ್ಟು ಇವೆಂಟ್ ಪ್ರೋಗ್ರಾಮ್ಸ್ ಗಳಾದವು, ಆ ಪ್ರೋಗ್ರಾಮ್ಸ್ ಗಳು ಮಾತ್ರ ಇವೆಂಟ್ ಗಳನ್ನ ಮಾಡ್ತಾವೆ, ಉಳಿದವರು ಮಾಡಕ್ ಬರಲ್ಲ, ಹೊಸ ಪ್ರೋಗ್ರಾಮ್ ಗಳು ಎಕ್ಸಿಕ್ಯೂಟ್ ಮಾಡಕ್ ಬರಲ್ಲ ಅಂತ ಹೇಳಿದ್ರು. ಸೊ ಅವಾಗ ವಿ ಸ್ಟಾರ್ಟಿಂಗ್ ಟು ವರ್ಕ್ ವಿತ್ ಮಾಡರ್ನ್ ಮೆಥಡ್. ಮಾಡರ್ನ್ ಮೆಥಡ್ ಆರ್ ಡೆಲಿಗೇಷನ್ ಮೆಥಡ್ ಅಂತ ಕರಿತೀವಿ. ವಿಚ್ ಅಗೇನ್ ಫರ್ದರ್ಲಿ ಡಿವೈಡೆಡ್ ಇನ್ ಟು, ಈ ಮಾಡರ್ನ್ ಮೆಥಡ್ ಏನ್ ಮಾಡಿದೆ ಇವೆಂಟ್ ಆಗಿ ಮಾಡುವಾಗ, ಜಸ್ಟ್ ಅಬ್ಸರ್ವ್ ಮಾಡ್ರಿ, ಮಾಡರ್ನ್ ಮೆಥಡ್ ವರ್ಕ್ಸ್ ವಿತ್ ಟೂ ಕನ್ಸೆಪ್ಟ್ಸ್. ಒನ್ ಇಸ್ ಕಾಲ್ಡ್ ಆಸ್ ಸೋರ್ಸ್, ಒಂದಕ್ಕೆ ಸೋರ್ಸ್ ಅಂತ ಕರಿತೀವಿ. ಇನ್ನೊಂದಕ್ಕೆ ಏನು ತಿಳಿಯಬೇಕು? ಸೋರ್ಸ್ ಅನ್ನ ಹೇಳ್ತೀರಿ ಅಂದ್ರೆ ರೈಟ್, ರಿಸೀವ್ ಮಾಡ್ಲಿಕ್ಕೆ ಆಕ್ಷನ್ ತಗೊಳ್ಳಿಕ್ಕೆ. ದಟ್ ಈಸ್ ಕಾಲ್ಡ್ ಆಸ್ ಲಿಸ್ನರ್ಸ್, ರೈಟ್? ಮೈ ಮಾಡರ್ನ್ ಮೆಥಡ್ ಇಸ್ ಡಿವೈಡೆಡ್ ಇನ್ ಟು ಮೇಜರ್ ಪಾರ್ಟ್ಸ್. ಒನ್ ಇಸ್ ಕಾಲ್ಡ್ ಆಸ್ ಸೋರ್ಸ್, ಅಂಡರ್ ಒನ್ ಇಸ್ ಕಾಲ್ಡ್ ಆಸ್ ಲಿಸ್ನರ್ಸ್. ಸೋರ್ಸ್ ಮೀನ್ಸ್ ವಿಚ್ ಜನರೇಟ್ಸ್ ದ ಇವೆಂಟ್ಸ್. ಸೋರ್ಸ್ ಮೀನ್ಸ್ ವಿಚ್ ಜನರೇಟ್ ದ ಇವೆಂಟ್ಸ್. ಸೋರ್ಸ್ ಅನ್ನೋದು ಏನ್ ಮಾಡ್ತಾ ಇದೆ? ನಿಮ್ಗೆ ಇವೆಂಟ್ ಅನ್ನ ಜನರೇಟ್ ಮಾಡ್ಲಿಕ್ಕೆ. ಲಿಸ್ನರ್ ಮೀನ್ಸ್ ವಿಚ್ ಹ್ಯಾಂಡಲ್ಸ್ ದ ಇವೆಂಟ್ಸ್. ಒಂದು ಇವೆಂಟ್ ಅನ್ನ ಜನರೇಟ್ ಮಾಡುತ್ತೆ, ಇನ್ನೊಂದು ಇವೆಂಟ್ ಅನ್ನ
ಹ್ಯಾಂಡಲ್ ಮಾಡುತ್ತೆ, ಕನ್ಫ್ಯೂಸ್ ಮಾಡ್ಕೊಂಡಿಕೋಬೇಡ್ರಿ. ಇವೆಲ್ಲ ಪ್ರೋಗ್ರಾಮ್ಗೂ ಸಪೋರ್ಟ್ ಆಗ್ಬೇಕು ಅಂದ್ರೆ ಒಂದ್ ಕಡೆ ಇವೆಂಟ್ ಜನರೇಟ್ ಆಗ್ಬೇಕು, ಒಂದ್ ಅದನ್ನ ಮ್ಯಾನೇಜ್ ಮಾಡ್ಬೇಕು, ಹ್ಯಾಂಡಲ್ ಮಾಡ್ಬೇಕು. ಸೋರ್ಸ್ ಜನರೇಟ್ ಆಗ್ಲಿಕ್ಕದ ಅಥವಾ ವರ್ಕ್ ಮಾಡ್ಲಿಕ್ಕದ ಅಂದ್ರೆ ಅದಕ್ಕೊಂದಿಷ್ಟು ಕ್ಲಾಸಸ್ ಗಳಾದವು. ಟು ಜನರೇಟ್ ದ ಸೋರ್ಸಸ್ ವಿ ಆರ್ ಹ್ಯಾವಿಂಗ್ ದ ಕ್ಲಾಸಸ್, ಟು ಮ್ಯಾನೇಜ್ ದ ಲಿಸ್ನರ್ಸ್, ಹ್ಯಾಂಡಲ್ ದ ಲಿಸ್ನರ್ಸ್ ವಿ ಆರ್ ಹ್ಯಾವಿಂಗ್, ವಿ ಆರ್ ಹ್ಯಾವಿಂಗ್ ಸಮ್ ಅದರ್ ಕಾನ್ಸೆಪ್ಟ್ಸ್. ಸಚ್ ಕಾನ್ಸೆಪ್ಟ್ಸ್ ಇಸ್ ಕಾಲ್ಡ್ ಆಸ್ ಇಂಟರ್ಫೇಸಸ್. ಅದನ್ನು ಕೂಡ ನೀವು ಕಲ್ತಿದ್ದೀರಿ ಲಾಸ್ಟ್ ಕ್ಲಾಸಸ್ ಒಳಗಡೆ. ಇಂಟರ್ಫೇಸಸ್ ಅಂದ್ರೆ ಏನು ಅಂತ ಹೇಳಿ, ದ ಲಾಸ್ಟ್ ಸೆಮಿಸ್ಟರ್ ವಿ ಡಿಸ್ಕಸ್ ಅಬೌಟ್ ಇಂಟರ್ಫೇಸಸ್. ಇಂಟರ್ಫೇಸಸ್ ಆರ್ ನಥಿಂಗ್ ಬಟ್ ದ ಕ್ಲಾಸಸ್. ಇಟ್ ಇಸ್ ಅ ಕೈಂಡ್ ಆಫ್ ಅ ಕ್ಲಾಸಸ್ ವಿಚ್ ಹ್ಯಾಸ್ ಇಂಟರ್ಫೇಸಸ್ ಇಸ್ ಅ ಕೈಂಡ್ ಆಫ್ ಅ ಕ್ಲಾಸ್ ವಿಚ್ ಹ್ಯಾಸ್ ಓನ್ಲಿ ಅಬ್ಸ್ಟ್ರಾಕ್ಟ್ ಮೆಥಡ್ಸ್. ಹಿಯರ್ ದ ಸೋರ್ಸಸ್ ಆರ್ ಗೋಯಿಂಗ್ ಟು ಬಿ ಜನರೇಟೆಡ್ ವಿತ್ ಹೆಲ್ಪ್ ಆಫ್ ಸಮ್ ಡಿಫೈನ್ಡ್ ಕ್ಲಾಸಸ್. ದ ಲಿಸ್ನರ್ಸ್ ಆರ್ ಗೋಯಿಂಗ್ ಟು ಹ್ಯಾಂಡಲ್ ಸಚ್ ಜನರೇಟೆಡ್ ಇವೆಂಟ್ಸ್ ವಿತ್ ದ ಹೆಲ್ಪ್ ಆಫ್ ಇಂಟರ್ಫೇಸಸ್. ಇವು ಯಾವ ಕ್ಲಾಸ್ ಅದಾವು, ಹೆಲ್ಪ್ ಜನರೇಟ್ ಮಾಡ್ತಾವು, ಸೋರ್ಸಸ್ ಗಳು ಯಾವ ಯಾವ ಅಂತ ಹೇಳ್ತೀವಿ ನಾವು. ಬಟನ್ ಇಸ್ ಅ ಸೋರ್ಸ್, ಥ್ರೂ ದಟ್ ಇವೆಂಟ್ ಇಸ್ ಜನರೇಟೆಡ್. ಚೆಕ್ ಬಾಕ್ಸ್ ಇಸ್ ಅ ಸೋರ್ಸ್, ಥ್ರೂ ದಟ್ ಇವೆಂಟ್ ಇಸ್ ಜನರೇಟೆಡ್. ಲಿಸ್ಟ್ ಇಸ್ ಅ ಸೋರ್ಸ್, ಥ್ರೂ ದಟ್ ಇವೆಂಟ್ ಇಸ್ ಜನರೇಟೆಡ್. ಅಗೇನ್ ರೇಡಿಯೋ ಬಟನ್ ಇಸ್ ಅ ಸೋರ್ಸ್, ಆರ್ ಅ ಚಾಯ್ಸ್ ಇಸ್ ಅ ಸೋರ್ಸ್, ಥ್ರೂ ದಟ್ ಇವೆಂಟ್ ಇಸ್ ಜನರೇಟೆಡ್. ಆಲ್ ಇವೆಂಟ್ಸ್ ಆರ್ ಕಾಲ್ಡ್ ಅಸ್ ಅ ಸೋರ್ಸಸ್, ಥ್ರೂ ದಟ್ ಇವೆಂಟ್ ಆರ್ ಗೋಯಿಂಗ್ ಟು ಬಿ ಜನರೇಟೆಡ್. ಸಚ್ ಇವೆಂಟ್ ಆಕ್ಷನ್ ಇಸ್ ಗೋಯಿಂಗ್ ಟು ಬಿ ಪರ್ಫಾರ್ಮ್ ಆರ್ ಹ್ಯಾಂಡಲ್ಡ್ ಬೈ ಸಮ್ ಲಿಸ್ನರ್ಸ್. ಲಿಸ್ನರ್ಸ್ ಆರ್ ಆಫ್ ಟೈಪ್, ಲಿಸ್ನರ್ಸ್ ಆರ್ ಆಫ್ ಟೈಪ್ ಇಂಟರ್ಫೇಸಸ್. ಲಿಸ್ನರ್ಸ್ ಆರ್ ಆಫ್ ಟೈಪ್ ಇಂಟರ್ಫೇಸಸ್. ಲಿಸ್ನರ್ಸ್ ಏನದಾವ ಅಂತ ಹೇಳಿಕತ್ತೀವಿ ನಾವು, ಇಂಟರ್ಫೇಸಸ್ ಅದಾವು. ಈ ಇಂಟರ್ಫೇಸಸ್ ಮೂಲಕ ನಾವೇನ್ ಮಾಡ್ತೀವಿ, ಮ್ಯಾನೇಜ್ ಮಾಡ್ತೀವಿ, ಅದನ್ನ ತಿಳ್ಕೊತೀವಿ, ಕಲಿತೀವಿ ಅಂತ ಹೇಳಿಕತ್ತೀವಿ. ರೈಟ್, ಇವು ಕ್ಲಾಸಸ್ ಅದಾವ ಡಿಫಾಲ್ಟ್ ಕ್ಲಾಸಸ್, ಇವು ಡಿಫಾಲ್ಟ್ ಇಂಟರ್ಫೇಸಸ್. ಜಸ್ಟ್ ಇದ್ರಾಗ ಮೆಸೇಜ್ ಗಳನ್ನ ಮೆಥಡ್ ಗಳನ್ನ ತಗೊಳೋದು, ಯೂಸ್ ಮಾಡೋದು, ವರ್ಕ್ ಮಾಡೋದು. ದಿಸ್ ಇಸ್ ಆಲ್ ಅಬೌಟ್ ಇವೆಂಟ್ ಹ್ಯಾಂಡ್ಲಿಂಗ್. ಎನಿ ಡೌಟ್ಸ್ ಸ್ಟಿಲ್ ನೌ ಲೆಟ್ ಮೀ ನೋ ದಟ್. ಕ್ಲಿಯರ್ ಆನ್ ದಟ್? ಆಶಾ ಇಸ್ ಹ್ಯಾವಿಂಗ್ ಡೌಟ್ ಆನ್ ಓಲ್ಡ್ ಮೆಥಡ್? ಜಸ್ಟ್ ಆನ್ ರಿಕಾಲಿಂಗ್ ಇಟ್, ಆಲ್ ಆಫ್ ಯು ಪೀಪಲ್ ಕೈಂಡ್ಲಿ ಕಾನ್ಸಂಟ್ರೇಟ್ ಮೀ, ಇಟ್ ಮೇ ಹೆಲ್ಪ್ ಯು ಪೀಪಲ್. ಆಶಾ, ಜಸ್ಟ್ ಯು ಶುಡ್ ಕಮ್ಯುನಿಕೇಟ್ ವಿತ್ ಮೀ ಸೋ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಜಸ್ಟ್ ಕಾನ್ಸಂಟ್ರೇಟ್. ಓಲ್ಡ್ ಮೆಥಡ್ ಮೀನ್ಸ್ ಇಟ್ ಈಸ್ ಅ ಮೆಥಡ್ ಆರ್ ಡಿವೈಸ್ ವಿಚ್ ಇಸ್ ಡಿಸೈನ್ ಇನ್ ಅ ವರ್ಷನ್ ಆಫ್ ಜಾವಾ 1.0. ಇಷ್ಟ ತಿಳಿತದ? ಜಾವಾ 1.0 ಇಸ್ ಅ ಓಲ್ಡ್ ವರ್ಷನ್ ಆರ್ ಅ ಬಿಗಿನ್ ವರ್ಷನ್ ಅಂತ ಹೇಳ್ಬೋದು. ಇಲ್ಲಿ ಏನ್ ಮಾಡಿದ್ರು ಅಂದ್ರೆ, ದೇರ್ ಆರ್ ಸಮ್ ಇವೆಂಟ್ಸ್ ಬೈ ಡಿಫಾಲ್ಟ್ ಇಟ್ ಇಸ್ ಡಿಕ್ಲೇರ್ಡ್, ಯು ಕೆನಾಟ್ ಆಡ್ ಸಮ್ ಮೋರ್ ಪ್ರೋಗ್ರಾಮ್ಸ್. ಇಲ್ಲಿ ಒಂದಿಷ್ಟು ಪ್ರೋಗ್ರಾಮ್ ಆಲ್ರೆಡಿ ಡಿಸೈನ್ ಮಾಡ್ಕೊತಾರ ಇವೆಂಟ್ಸ್ ಮೇಲೆ, ಅಷ್ಟೇ ಪ್ರೋಗ್ರಾಮ್ ಗಳು ಎಕ್ಸಿಕ್ಯೂಟ್ ಆಗ್ತಾವು. ಹೊಸ ಪ್ರೋಗ್ರಾಮ್ ಗಳು ಯೂಸರ್ ತನ್ಗೆ ಹೆಂಗ್ ಬೇಕು ಅವ್ರು ಕ್ರಿಯೇಟ್ ಮಾಡ್ಕೊಳಿಕ್ ತರಲ್ಲ. ಇರೋ ಇವೆಂಟ್ಸ್ ಗಳು ಪ್ರೋಗ್ರಾಮ್ಸ್ ಗಳು ಏನದೋ ಅಷ್ಟೇ ರನ್ ಆಗ್ತಾವು. ಅದಕ್ಕೆ ಓಲ್ಡ್ ಮೆಥಡ್ ಅಂತ ಕರೆದ್ರು. ಯೂಸರ್ಗೆ ತನಗೆ ಬೇಕಾದ ರೀತಿಯಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಅಂದ್ರೆ ಯಾವ ಮೆಥಡ್ ಫಾಲೋ ಮಾಡ್ತಾರೆ? ಮಾಡರ್ನ್ ಮೆಥಡ್ ಫಾಲೋ ಮಾಡ್ತಾರೆ. ಆ ಮಾಡರ್ನ್ ಮೆಥಡ್ ಇನ್ನೊಂದು ಹೆಸರು ಏನಂದ್ರೆ ರೀ, ಡೆಲಿಗೇಷನ್ ಅಂತ ಇದೆ. ವಿಚ್ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ದಿಸ್ ಸೆಮಿಸ್ಟರ್. ಈ ಸೆಮಿಸ್ಟರ್ ಒಳಗಡೆ ನೀವು ಅದೇ ಟಾಪಿಕ್ ಅನ್ನ ಕಲಿತೀರಿ. ನಮ್ಮ ಸಿಲೆಬಸ್ ಇರೋದು ಕೂಡ ಡೆಲಿಗೇಷನ್ ಮೆಥಡ್ ಇದೆ, ಮಾಡರ್ನ್ ಮೆಥಡ್ ಇದೆ. ಯಾಕಂದ್ರೆ ಐ ಕ್ಯಾನ್ ಎಬಲ್ ಟು ಕ್ರಿಯೇಟ್ ಮೈ ಓನ್ ಮೆಥಡ್ಸ್, ಐ ಕ್ಯಾನ್ ಎಬಲ್ ಟು ಕ್ರಿಯೇಟ್ ಮೈ ಇವೆಂಟ್ಸ್ ವಿಚ್ ಐ ಕ್ಯಾನ್ ಎಬಲ್ ಟು ವರ್ಕ್ ಇಟ್. ಅದನ್ನೆಲ್ಲ ಕ್ರಿಯೇಟ್ ಮಾಡ್ತೀನಿ, ಅದ್ರ ಮೇಲೆ ಕೆಲಸ ಮಾಡ್ತೀನಿ, ಅದಕ್ಕೆ ಸಪೋರ್ಟ್ ಆಗುವಂತಹ ಕನ್ಸೆಪ್ಟ್ ಬೇಕಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಮಾಡರ್ನ್ ಮೆಥಡ್ ಅಂತ ಕರಿತೀನಿ. ಆಲ್ರೆಡಿ ಇದ್ದದನ್ನ ಎಕ್ಸಿಕ್ಯೂಟ್ ಮಾಡಿ ರನ್ ಮಾಡಿದಾಗ ಅದಕ್ಕೆ ಕರಿತೀನಿ ಓಲ್ಡ್ ಮೆಥಡ್ ಅಂತ ಕರಿತೀನಿ. ವಿಚ್ ವಾಸ್ ಅಪ್ಲಿಕೇಬಲ್ ಇನ್ ಜಾವಾ ಅರ್ಲಿಯರ್ ವರ್ಷನ್ಸ್, ನಾಟ್ ರೈಟ್ ನೌ. ಇಸ್ ಇಟ್ ಕ್ಲಿಯರ್ ಆಶಾ? ಆಶಾ, ಡೌಟ್ ಕೇಳ್ತೀರಿ ಪತ್ರ ನಾವು? ಓಕೆ, ಗುಡ್. ಎನಿ ಅದರ್ ಡೌಟ್ಸ್ ಟು ಎನಿಬಡಿ? ಎನಿ ಅದರ್ ಪರ್ಸನ್ ಇಸ್ ಹ್ಯಾವಿಂಗ್ ಎನಿ ಡೌಟ್ಸ್ ಇನ್ ರಿಗಾರ್ಡಿಂಗ್ ಟು ದಿಸ್? ಯಾರಿಗೂ ಡೌಟ್ ಇಲ್ಲ? ವೆರಿ ಗುಡ್. ಅಂಡರ್ಸ್ಟ್ ದ ಎಂಟೈರ್ ಕನ್ಸೆಪ್ಟ್ ಆಫ್ ಟುಡೇಸ್ ಕ್ಲಾಸ್. ಇವತ್ತೇನ್ ಹೇಳಿದ್ನೆಲ್ಲ ತಿಳಿದ್ರಿ. ಇನ್ ನೆಕ್ಸ್ಟ್ ಕ್ಲಾಸಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್, ಇನ್ ದ ನೆಕ್ಸ್ಟ್ ಆಫ್ ದ ಕ್ಲಾಸಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಒನ್ ಕನ್ಸೆಪ್ಟ್. ದ ಕನ್ಸೆಪ್ಟ್ ಇಸ್ ಕಾಲ್ಡ್ ಆಸ್ ಇವೆಂಟ್ ಸೋರ್ಸಸ್. ಇವೆಂಟ್ ಸೋರ್ಸಸ್ ಆರ್ ದ ಕ್ಲಾಸಸ್ ವಿಚ್ ಕಂಟೈನ್ ಸಮ್ ಬಿಲ್ಟ್ ಇನ್ ಮೆಥಡ್ಸ್. ಇವೆಂಟ್ ಸೋರ್ಸಸ್ ಆರ್ ದ ಕ್ಲಾಸಸ್. ಇವೆಂಟ್ ಸೋರ್ಸ್ ಅಂದ್ರೆ ಏನಂತ ಹೇಳ್ತೀವಿ ನಾವು, ಸೋರ್ಸ್ ಜನರೇಟ್ ಮಾಡುವಂತ ಕ್ಲಾಸಸ್ ಗಳು. ಆ ಕ್ಲಾಸ್ ಒಳಗಡೆ ಒಂದಿಷ್ಟು ಮೆಥಡ್ಸ್ ಅದಾವು. ಆ ಮೆಥಡ್ಸ್ ಏನದಾವು, ಹೆಂಗ್ ಬರೀತೀವಿ, ಹೆಂಗ್ ಇವೆಂಟ್ ಜನರೇಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊತೀವಿ. ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಲಿಸ್ನರ್ಸ್ ಅದಾವು, ಅವು ಯಾವ್ಯಾವ ಇಂಟರ್ಫೇಸಸ್ ಕ್ಲಾಸಸ್ ಅದಾವು, ಅವು ಹೆಂಗ್ ಮ್ಯಾನೇಜ್ ಮಾಡ್ತಾವು, ಅದಕ್ಕೆ ಯಾವ್ಯಾವ ಮೆಥಡ್ಸ್ ಅದಾವ ಅಂತ ತಿಳ್ಕೊಂಡ್ರಿ ಅಂದ್ರೆ ನಿಮ್ದು ಮೊನ್ನೆ ಯೂನಿಟ್ ಮುಗೀತದೆ. ಐ ಥಿಂಕ್ ಬೇಸಿಕ್ ಇಸ್ ಕ್ಲಿಯರ್ ಟು ಯು ಪೀಪಲ್. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಡಿಫ್ರೆಂಟ್ ಟೈಪ್ ಆಫ್ ಕ್ಲಾಸಸ್, ಡಿಫ್ರೆಂಟ್ ಟೈಪ್ ಆಫ್ ಮೆಥಡ್ಸ್ ವಿಚ್ ಆರ್ ಗೋಯಿಂಗ್ ಟು ಸಪೋರ್ಟ್ ದ ಸೋರ್ಸಸ್. ದೆನ್ ಲೇಟರ್ ಆನ್ ಹೌ ಇಟ್ ಇಸ್ ಗೋಯಿಂಗ್ ಟು ಬಿ ಮ್ಯಾನೇಜ್ ವಿತ್ ದ ಹೆಲ್ಪ್ ಆಫ್ ಬಿಸ್ನೆಸ್, ಡಿಫ್ರೆಂಟ್ ಟೈಪ್ ಆಫ್ ಬಿಸ್ನೆಸ್ ಇಂಟರ್ಫೇಸಸ್ ಅಂಡ್ ದ ಮೆಥಡ್ಸ್ ಆಫ್ ಸಚ್ ಇಂಟರ್ಫೇಸಸ್. ಇಫ್ ಯು ಅಂಡರ್ಸ್ಟ್ಯಾಂಡ್ ದಟ್, ವಿ ಆರ್ ಏಬಲ್ ಟು ರೈಟ್ ಅವರ್ ಓನ್ ಪ್ರೋಗ್ರಾಮ್ಸ್. ಒನ್ಸ್ ಯು ರಿಟನ್, ದ ಫಸ್ಟ್ ಯೂನಿಟ್ ಇಸ್ ಗೋಯಿಂಗ್ ಟು ಬಿ ವೈಲ್ಡ್ ಅಪ್. ಇಷ್ಟೇ ಕಲಿತರೆ ಒಂದೇ ಯೂನಿಟ್ ಮುಗೀತದೆ.
Understood this? Right? Okay. We will discuss in the next classes about the other concepts.